ಅಖಂಡ ಕರ್ನಾಟಕದ ಎಲ್ಲ ನನ್ನ ತಂದೆ ತಾಯಿಗಳಿಗೆ ದೊಡ್ಡಣ್ಣನ ಭಕ್ತಿಪೂರ್ವಕವಾದಂಥ ನಮಸ್ಕಾರಗಳು. ಈಗ ಆತ್ಮೀಯ ಗೆಳೆಯ ಡಿ ಎಕ್ಸ್ ಮ್ಯಾಕ್ಸ್ನ ದಯಾನಂದ ಅವರು ಚಿತ್ರ ನೋಡಿ ಬನ್ನಿ ಅಂತ ಕರೆದರು. ನೋಡಿದೆ, ಬಂದಿದ ತಕ್ಷಣವೇ ಒಬ್ಬ ಸ್ಮಾರ್ಟ್ ಬಾಯ್ ಥ್ಯಾಂಕ್ಸ್ ಕೊಟ್ಬಿಟ್ಟು ಕೂರಿಸಿದ್ರು. ಆಮೇಲೆ ನೋಡಿದಾಗ ಗೊತ್ತಾಯಿತು ಅವರೇ ಆ ಚಿತ್ರದ ನಾಯಕ ನಟ ಅಂತ. ಹಾಗಾಗಿ ನನ್ನ ಪಕ್ಕದಲ್ಲಿ ನಿಂತಿದ್ದಾರಲ್ಲ, ಇವರೇ ನಾಯಕ ನಟ. ಎನ್ ಎಸ್ ರಾವ್ ಅತ್ಯುತ್ತಮ ಬರಹಗಾರ, ಸಾರೋದಕ್ಕೆ ಒಳ್ಳೆ ನಟ. ಯಾಕೆ ಇದನ್ನು ಹೇಳ್ತಾ ಇದ್ದೀನಿ ಅಂದರೆ, ಕನ್ನಡ ತಾಯಿ ಯಾವತ್ತು ಬಂಜೆ ಅಲ್ಲ, ಅವಳ ಉದರದಲ್ಲಿ ಬೇಕಾದಷ್ಟು ಮುತ್ತುರತ್ನಗಳಿದೆ, ಅದನ್ನು ಹುಡುಕಿ ತೆಗಿಬೇಕು ಅಂತ ಹೊಸ ಪ್ರತಿಭೆ ಬಂದಿದೆ. ನೀವು ಅವ್ರನ್ನ ಹಿಂದೆ ಎಲ್ಲ ನಾಯಕ ನಟರನ್ನ ಪ್ರೀತಿ ಮಾಡ್ದಂಗೆ, ನೋಡ್ದಂಗೆ, ಆಧರಿಸ್ದಂಗೆ, ಸತ್ಕರಿಸ್ದಂಗೆ ಈ ನಮ್ಮ ಹುಡುಗನ ನಿಮ್ಮ ಮಡ್ಲಲ್ಲಿ ಹಾಕ್ಕೊಂಡು ಕೊನೆಯವರೆಗೂ ಸಾಕಿಸಲು ಹೋಗಬೇಕು ಅಂತ ನಾನು ತಮ್ಮಲ್ಲಿ ಭಕ್ತಿಪೂರ್ವಕವಾಗಿ ವಿನಂತಿ ಮಾಡ್ಕೊಳ್ತೀನಿ. ಈ ಹುಡುಗನಿಗೆ ಏನಾದರೂ ಕಿವಿ ಮಾತು ಹೇಳಬೇಕು ಅಂತಂತಂದರೆ, ಎಷ್ಟು ಎತ್ತರಕ್ಕೆ ಬೆಳೆದ್ರೂ ಒಬ್ಬ ರಾಜ್ಕುಮಾರನ ತಲೆಯಲ್ಲಿಟ್ಟು, ಕನ್ನಡಕ್ಕೊಬ್ಬನೇ ಡಾಕ್ಟರ್ ರಾಜ್ಕುಮಾರ್, ಶಿಸ್ತು ಅಂದರೆ ಎರಡನೇ ಹೆಸರೇ ವಿಷ್ಣುವರ್ಧನ್ ಅವರು. ಶಂಕರ್ನ ಸದಾ ಕ್ರಿಯಾಶೀಲನಾಗಿದ್ದ ಅಂಬರೀಷ್, ತನ್ನಿಂದ ಏನು ಉಪಕಾರ ಬೇಕೋ ಅದನ್ನು ಬೇರೆಯವ್ರು ಮಾಡ್ತಿದ್ದ. ಆ ನಾಲ್ಕು ಗುಣಗಳು ನಿನ್ನಲ್ಲಿ ಮೇಳೈಸ್ರಿ, ನೀನೊಬ್ಬ ಅತ್ಯುತ್ತಮ ನಟನಾಗಿ ಬೆಳಿ ಅಂತ ಬೇಡ್ಕೊಳ್ತೀನಿ. ನಮಸ್ತೆ, ಥ್ಯಾಂಕ್ ಯು, ಒಳ್ಳೆಯದಾಗಿ, ಥ್ಯಾಂಕ್ ಯು, ಥ್ಯಾಂಕ್ ಯು, ನಮಸ್ಕಾರ. ನಮಸ್ಕಾರ. ಒಂದು ಇದರಲ್ಲೊಂದು ಚಿಕ್ಕ ಪಾತ್ರ, ಆದರೂ ಸಿನಿಮಾ ನೋಡಿದ ಮೇಲೆ ಆ ಪಾತ್ರಕ್ಕೆ ತುಂಬಾ ಇಂಪಾರ್ಟೆನ್ಸ್ ಇದೆ ಅಂತ ನನಗೆ ಗೊತ್ತಾಯಿತು. ಈ ಅವಕಾಶ ಕೊಟ್ಟ ನಿರ್ದೇಶಕರಿಗೂ ನಿರ್ಮಾಪಕರಿಗೂ ಎಲ್ರಿಗೂ ನಮಸ್ಕಾರ. ಸಿನಿಮಾ ತುಂಬ ಚೆನ್ನಾಗಿ ಬಂದಿದೆ. ಫೋಟೋಗ್ರಫಿ ಇರ್ಬೋದು, ಎಡಿಟಿಂಗ್ ಇರ್ಬೋದು, ಡೈರೆಕ್ಷನ್, ಸಸ್ಪೆನ್ಸು, ಪ್ರತಿಯೊಂದು ಚೆನ್ನಾಗಿದೆ. ಕೊನೆವರೆಗೂ ಆ ಹುಡುಗಿ ಯಾಕೆ ಕೊಲೆ ಆಯಿತು, ರೇಪ್ ಅಂಡ್ ಮರ್ಡರ್ ಅನ್ನೋದು ಗೊತ್ತಾಗಲ್ಲ. ಭಾಳ ಚೆನ್ನಾಗಿ ತೋರಿಸ್ಕೊಂಡು ಹೋಗಿದ್ದಾರೆ. ಎಲ್ಲರೂ ನೋಡಿ ಹಾರೈಸಿ, ಎಲ್ರಿಗೂ ಒಳ್ಳೆಯದಾಗಲಿ. ನಮಸ್ಕಾರ. ಎಲ್ಲ ಕನ್ನಡಿಗರಿಗೆ ನಮಸ್ಕಾರ. ಅನೇಕ ಜನ ಇವತ್ತು ಸಿನಿಮಾವನ್ನು ವೀಕ್ಷಣೆ ಮಾಡಿದ್ದಾರೆ, ಎಲ್ಲರೂ ಸಿನಿಮಾಕ್ಕೆ ಶಬಾಸ್ ಹೇಳಿದ್ದಾರೆ. ಎರಡನೇ ಇಂಟ್ರೋಲ್ ಆದಮೇಲೆ ಸಿನಿಮಾ ಯಾವ ದಿಕ್ಕಲ್ಲಿ ಹೋಗ್ತಿದೆ, ಯಾವ ಥರ ಏನು ಬರ್ತಾ ಇದೆ, ಮುಂದೇನಾಗುತ್ತೆ ಅನ್ನುವಂಥದ್ದು ಒಂದೊಂದು ಹಂತದಲ್ಲೂ ಸಹ ಕುತೂಹಲ ಇದೆ. ಕೊನೆ ತನಕ ಏನೇನು ಆಗ್ತಾಯಿದೆ, ಯಾವ ರೀತಿ ತಿರುವು ತಗೊಂತಿದೆ ಅನ್ನುವಂಥದ್ದು ಸಿನಿಮಾದಲ್ಲಿ ಡೈರೆಕ್ಟರ್ ಅದ್ಭುತವಾಗಿ ತೋರಿಸಿದ್ದಾರೆ. ನಮ್ಮ ಪ್ರೊಡ್ಯೂಸರ್ ಬಿಜು ಚೌಹಾನ್ ಅನ್ನು ಎಲ್ಲ ಸೀನಲ್ಲೂ ಏನೂ ಕಡಿಮೆ ಆಗದಷ್ಟು ಬಂಡವಾಳವನ್ನು ಹೂಡಿದ್ದಾರೆ. ಪ್ರವೀರ್, ಲಾಸ್ಯ, ಅಚ್ಯುತ್ ಅಭಿನಯ ಅಂತೂ ತುಂಬ ಅದ್ಭುತವಾಗಿದೆ. ದೀನಾ, ವಯಾಪುರಿ, ಶರತ್ ಲೋಹಿತ ಶಾ, ಪವಿತ್ರ ಲೋಕೇಶ್, ಸ್ಪರ್ಶ ರೇಖಾ ಬಂದು ವಿಶೇಷವಾದ ಪಾತ್ರದಲ್ಲಿ ಫೈಟಿಂಗ್ ಸೀನನ್ನು ಸಹ ನಾವು ನೋಡ್ಬೋದು. ಅದ್ಭುತವಾಗಿ ಈ ಸಿನಿಮಾ ಮೂಡಿಬಂದಿದೆ. ಅನೇಕ ಜನ ಚಿತ್ರನಟರು, ISKS ಆಫೀಸರ್ಗಳು ಮತ್ತು ಮಾಧ್ಯಮ ಮಿತ್ರರು ಸಹ ಮೆಚ್ಚಿ ಹೊಗಳಿ ಕೊಂಡಾಡಿದ್ದಾರೆ. ಇದನ್ನು ಇಡೀ ಕನ್ನಡಿಗರು, ಕರ್ನಾಟಕದ ಜನ ನೋಡಿ ಅದಕ್ಕೆ ಬೆಂಬಲವನ್ನು ಕೊಡಬೇಕಂತ ತಮ್ಮಲ್ಲಿ ಹೃದಯಪೂರ್ವಕವಾಗಿ ಮನವಿಯನ್ನು ಮಾಡ್ಕೊತಾ ಇದ್ದೀನಿ. ನಮಸ್ಕಾರ.